ನೋಡಿ ಈ ಆಯಿಲ್ ಈಗ ತಣ್ಣಗಾಗಿದೆ हेलो नमस्ते एल्लरिगू हेगिद्रे एल्ल नम्म इवत्तिन वीडियोदल्लि ई टाइम अल्लि अंद्रे ई मळेगालदल्लि एल्लरिगू तुंबाने यूस आगुवंत ओंदु माहितियन्न नावु शेर माड्ता इद्दीवि ಇದೇನು ಅಂತಂದ್ರೆ ಮಳೆ ಟೈಮಲ್ಲಿ ಮನೆ ಹತ್ರ ಸೊಳ್ಳೆಗಳ ಕಾಟ ತುಂಬಾನೇ ಜಾಸ್ತಿ ಆಗಿರುತ್ತೆ ಈ ತರ ಇರುವಾಗ ನಮ್ಮ ಮನೆ ಹತ್ರ ಸೊಳ್ಳೆಗಳು ಬರದಾಗೆ ಸೊಳ್ಳೆಗಳಿಂದ ದೂರ ಹೇಗಿರಬಹುದು ಅನ್ನೋದನ್ನ ಒಂದು ಸೂಪರ್ ಟಿಪ್ಸ್ ಮೂಲಕ ಹೇಳ್ಕೊಡ್ತಾ ಇದೀವಿ ವಿಡಿಯೋನ ನೋಡಿ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ರೆ ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾವು ಹಾಕುವಂತ ಎಲ್ಲಾ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೊಬಹುದು ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಅಮ್ಮಿಸ್ ಲೈಫ್ ಸ್ಟೈಲ್ ಗೆ ಸ್ವಾಗತ इवत्तु नानु निमगोंदु उत्तमवाद टिप्स अन्नु हेळ्ता इद्देने अदेनु अंत हेळिद्रे सोळ्ळे काटदिंद मुक्तियन्न हेगे पडेयबेकु अंत हेळ्कोंडु सामान्यवागि ई मळेगाल टैम नल्लि सोळ्ळे काट तुंबा जास्ति आगुत्तदे निमगे चेन्नागि गोत्ते इदे सोळ्ळेगळिंदागि एनेल्ल कायिलेगळु नमगे बरबहुदु अंत हेळ्कोंडु अदक्के नावु बेरे इदन्नेल्ल उपयोगिस्तारे ई गुड नाइट इंतद्देल्ल बट अदु एनागुत्ते अंद्रे आ स्मेल् केलवरिगे अलर्जी आगुत्तदे सो अदक्किंतलू मनेयल्ले सिंपल् आगि मनेयल्लिरुव ऐटम्स् न यूस् माड्कोंडु ಹ್ಯಾಗ್ ಮಾಡೋದು ಅಂತ ಹೇಳ್ಕೊಂಡು ನಿಮಗೆ ಇವತ್ತು ನಾನು ಹೇಳ್ಕೊಡ್ತೇನೆ ಒಂದು ನಾಲ್ಕು ಟಿಪ್ಸ್ ಹೇಳ್ತಾ ಇದ್ದೇನೆ ಮೊದಲಿಗೆ ಒಂದು ಬೌಲ್ ತಗೊಳ್ಳಿ ಈ ಬೌಲ್ ಗೆ ಒಂದು 2 ಸ್ಪೂನ್ ಅಷ್ಟು ನೀವು ಬೇವಿನ ಎಣ್ಣೆನ ಹಾಕೊಳ್ಳಿ ನೀಮ್ ಆಯಿಲ್ ಅಥವಾ ಬೇವಿನ ಎಣ್ಣೆ ಅಂತ ಹೇಳ್ತಾರಲ್ಲ ಅದನ್ನ ಹಾಕೊಳ್ಳಿ 2 ಸ್ಪೂನ್ ಸಾಕು ಈಗ ಈ ಬೇವಿನ ಎಣ್ಣೆಗೆ ಕರ್ಪೂರ ಇದೆಯಲ್ಲ ನೀವು ಮನೆಯಲ್ಲಿ ಇರುವಂತ ಕರ್ಪೂರನ ಒಂದು 3 ಅಥವಾ 4 ಕರ್ಪೂರ ಇದನ್ನ ನಾವು ಪುಡಿ ಮಾಡಿ ಹಾಕಿಬಿಡಬೇಕು ಕೈಯಲ್ಲಿ ಹೀಗೆ ಪುಡಿ ಮಾಡ್ಲಿಕ್ಕೆ ಆಗುತ್ತಿಲ್ಲ ಅಂದ್ರೆ ಕ್ಲೀನ್ ಆಗಿ ಜಜ್ಜಿ ನಾವು ಪುಡಿ ಮಾಡಿ ಕೂಡ ಅದಕ್ಕೆ ಹಾಕಬಹುದು ಕರೆಕ್ಟ್ ಆಗಿ ಮಿಕ್ಸ್ ಆಗಬೇಕು ಅದು ಕ್ಲೀನ್ ಆಗಿ ಪುಡಿ ಮಾಡ್ಕೊಂಡ ಬಿಡಿ ಕೈಲಾಗಿಲ್ಲ ಅಂದ್ರೆ ಕಲ್ಲಿಂದ ಕುಟ್ಟಿ ಪುಡಿ ಮಾಡ್ಕೊಂಡ ಬಿಡಿ ಈ ಪುಡಿ ಮಾಡಿರೋ ಕರ್ಪೂರನ ಬೇವಿನ ಎಣ್ಣೆಗೆ ಹಾಕೊಳ್ಳೋಣ ನಂತರ स्पून चंदमी मिक्स नोड़ी सर मिक्स ना निम्बन हेगू पलाव एले पलाव एले अथवा बे लीफ अंत हेतर यह आयिल ना रेडीकेवे स्वल्प उज्जिबिडु स्पून तक स्पून स्वल्प ಬೇವಿನ ಎಣ್ಣೆ ಮತ್ತೆ ಕರ್ಪೂರ ಏನು ಮಿಕ್ಸ್ ಮಾಡಿದ್ದೇವೆ ಇದನ್ನ ಈ ರೀತಿಯಲ್ಲಿ ಹಚ್ಚಿ ಬಿಡಿ ಅದಕ್ಕೆ ಎಲೆಗೆ ನೋಡಿ ಈ ತರ ನಾವು ಈ ಎಣ್ಣೆನ ಹಚ್ಚಿಕೊಂಡ ಮೇಲೆ ಇದನ್ನ ಇದಕ್ಕೆ ನಾವು ಒಂದು ಬೆಂಕಿ ಹಾಕಿ ಅಂದ್ರೆ ಇದನ್ನ ಉರಿಸಬೇಕು ನಾವು ಉರಿಸಿದಾಗ ಅದರದ ಹೊಗೆ ಬರ್ತದಲ್ಲ ಆ ಹೊಗೆ ಸ್ಮೆಲ್ಲಿಗೆ ಸೊಳ್ಳೆಗಳು ಸಾಮಾನ್ಯವಾಗಿ ಮನೆಯಿಂದ ಹೊರಗಡೆ ಹೋಗ್ಬಿಡ್ತವೆ ಇದನ್ನ ನೀವು ಹಚ್ಚಿದ ಮೇಲೆ ಸಂಜೆ ಟೈಮ್ನಲ್ಲಿ ಒಂದು 7 ಗಂಟೆ ಟೈಮ್ನಲ್ಲಿ ಆ ಟೈಮ್ನಲ್ಲೇ ಆಕ್ಚುಲಿ ಸೊಳ್ಳೆಗಳೆಲ್ಲ ಮನೆ ಒಳಗೆ ಬರ್ತದೆ ಸೋ ಆ ಟೈಮ್ನಲ್ಲಿ ನೀವು ಅಲ್ಲಲ್ಲಿ ಯಾವ ರೂಮ್ ಆ ತರದಲ್ಲಿ ಹಚ್ಚಿ ಇಟ್ರೆ ಆ ಸ್ಮೆಲ್ಲಿಗೆ ಸೊಳ್ಳೆಗಳು ಬರೋದೇ ಇಲ್ಲ ಓಡಿ ಹೋಗಿ ಬಿಡ್ತವೆ ಮನೆಯಿಂದ ಇದು ಆರಿ ಹೋದ್ರೆ ಪುನಃ ಹಚ್ಚಿ ಬಿಡಿ ಟೋಟಲ್ ಆಗಿ ಅಂದ್ರೆ ಈ ಫುಲ್ ಎಲೆ ಇದ ಸುಟ್ಟು ಹೋಗಬೇಕು ಆವಾಗ ಅದರದ ಹೊಗೆ ಇದೆಲ್ಲ ಆ ಸ್ಮೆಲ್ಲಿಗೆ ಸಾಮಾನ್ಯವಾಗಿ ಸೊಳ್ಳೆಗಳು ಬರೋದಿಲ್ಲ ಈಗ ನಿಮಗೆ ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೇನೆ ಅದೇನ ಅಂತ ಹೇಳಿದ್ರೆ ಒಂದು ಹಣತೆ ತಗೊಳ್ಳಿ ಮನೆಯಲ್ಲಿ ಹಾಗೆ ಇದ್ದೇ ಇರ್ತದೆ ಅದರಲ್ಲಿ ಈ ತರ ಒಂದು ಬತ್ತಿನ ಇಟ್ಟು ಈ ನಾವು ಏನು ಆಯಿಲ್ ರೆಡಿ ಮಾಡ್ಕೊಂಡಿದ್ದೇವೆ ಈ ಬೇವಿನ ಎಣ್ಣೆ ಮತ್ತೆ ಕರ್ಪೂರದ ಇದಿದ್ದಿಲ್ಲ ರೆಡಿ ಮಾಡಿರೋದು ಇದನ್ನ ಈ ಹಣತೆಗೆ ಹಚ್ಚಿ ಹಣತೆಗೆ ಹಾಕಿ ಬತ್ತಿಯನ್ನ ಸಂಪೂರ್ಣವಾಗಿ ಒದ್ದೆ ಮಾಡಿ ನಂತರ ಇದನ್ನ ನಾವು ಹಚ್ಚಿ ಇಡಬೇಕು ನೋಡಿ ಈ ತರ ಬತ್ತಿಯನ್ನ ರೆಡಿ ಮಾಡ್ಕೊಂಡು ಅದನ್ನ ನಾವು ಹಚ್ಚಿ ಇಡಬೇಕು ನೋಡಿ ಈ ತರ ನೀವು ಹಚ್ಚಿ ಇಟ್ಟಿದ್ದೀಯಲ್ಲ ಇದು ತುಂಬಾ ತೂರಿತ್ತದೆ ಆ ಸ್ಮೆಲ್ ಇದೆ ನೋಡಿ ಆಕ್ಚುಲಿ ತುಂಬಾ ಚೆನ್ನಾಗಿ ಬರ್ತದೆ ಆ ಸ್ಮೆಲ್ ಅಂದ್ರೆ ನಮಗೆ ಕೆಲವೊಂದು ಏನಾಗುತ್ತೆ ಅಂದ್ರೆ ನಾವು ಮಾಸ್ಕಿಟೋ ರೆಪೆಲ್ಲರ್ಸ್ ಏನೆಲ್ಲ ಯೂಸ್ ಮಾಡ್ತೇವೆ ಅದರಿಂದ ಒಂದು ರೀತಿ ಕೆಲವರಿಗೆ ಹೆಡ್ಡೇಕ್ ಎಲ್ಲ ಬರ್ತದೆ ತಲೆನೋವು ಸ್ಟಾರ್ಟ್ ಆಗ್ತದೆ ಇದರಲ್ಲಿ ಆಗಲ್ಲ ಇದು ತುಂಬಾ ಚೆನ್ನಾಗಿದೆ ಇದು ಆರೋಮಾ ಆಕ್ಚುಲಿ ಅಂದ್ರೆ ಆ ಸ್ಮೆಲ್ ಇದೆಲ್ಲ ತುಂಬಾ ಚೆನ್ನಾಗಿರ್ತದೆ ಬಟ್ ಈ ಸ್ಮೆಲ್ ಸೊಳ್ಳೆಗಳಿಗೆ ಆಗಲ್ಲ ಸೊಳ್ಳೆಗಳು ಸಾಮಾನ್ಯವಾಗಿ ಈ ಸ್ಮೆಲ್ಲಿಗೆ ಓಡಿ ಹೋಗ್ಬಿಡ್ತವೆ ನೀವು ಸಂಜೆ ಟೈಮ್ನಲ್ಲಿ ಹಚ್ಚಿಟ್ರೆ ನೀವು ಒಂದೊಂದು ರೂಮ್ನಲ್ಲಿ ಹಚ್ಚಿಟ್ಟಿದ್ದೀಯಲ್ಲ ಆ ರೂಮಿಗೆ ಸೊಳ್ಳೆಗಳು ಬರೋದೇ ಇಲ್ಲ ಸಾಮಾನ್ಯವಾಗಿ ನಿಮ್ಮ ಕಾಟ್ ಇದೆಯಲ್ಲ ಅಂದ್ರೆ ಮಂಚ ಇರ್ತದೆ ಅಲ್ಲಿ ಮಲಗೋ ಮಂಚದ ಕೆಳಗಡೆ
ಹಚ್ಚಿಟ್ರೆ ತುಂಬ ಒಳ್ಳೆಯದು. ಈಗ ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದಾನೆ, ಅದೇನಂತ ಹೇಳಿದ್ರೆ ಒಂದು ಪಾತ್ರೆ ತಗೊಳ್ಳಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಬೇಡ, ಸ್ವಲ್ಪ ಸಾಕು ನೀರು. ಈ ನೀರಿಗೆ ಒಂದು ಐದಾರು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರೋ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಬಿಟ್ಟು ಹಾಕಿ ಇದನ್ನು ನಾವು ಕಾಯಿಸ್ಕೊಳ್ಬೇಕು. ಈ ಬೆಳ್ಳುಳ್ಳಿ ಹಸಲು ಹಾಕಿರುವಂತಹ ನೀರನ್ನು ನಾವು ಕಾಯಿಸ್ಬೇಕು, ಸ್ವಲ್ಪ ಕುದಿಬೇಕು. ಒಂದು ಕುದಿ ಬಂದರೆ ಸಾಕಾಗ್ತದೆ. ನೋಡಿ ಈಗ ನೀರು ಕುದಿತಾ ಇದೆ. ಇಷ್ಟು ಕುದ್ದ ಮೇಲೆ ಅಂದರೆ ಅದರಲ್ಲಿ ಏನಾಗುತ್ತೆ ಅಂದರೆ ಬೆಳ್ಳುಳ್ಳಿಯಲ್ಲಿರುವ ರಸ ಇದೆಯಲ್ಲ ಅದು ಸಂಪೂರ್ಣವಾಗಿ ಬಿಡಬೇಕು. ಅಷ್ಟೊತ್ತು ನಾವು ಕುದಿಸಿ ಈಗ ನಾವು ಇದನ್ನು ಬಂದ್ ಮಾಡ್ಬೋದು. ಸಾಕು, ಇಷ್ಟು ಕುದ್ದಿದ್ರೆ ಸಾಕು. ಈ ನೀರು ಇದೆಯಲ್ಲ ತಣ್ಣಗಾದ ಮೇಲೆ ನಾವು ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ನೋಡಿ ಇದು ಫಿಲ್ಟರ್ ಮಾಡ್ಕೊಂಡಿದ್ದೇನೆ ಈಗ ನೀರನ್ನು. ಈ ನೀರನ್ನು ನಾವು ಒಂದು ಸ್ಪ್ರೇಯರಿಗೆ ಹಾಕ್ಕೊಂಡು ಬಿಡೋಣ. ಈ ಸ್ಪ್ರೇಯರಿಗೆ ಹಾಕ್ಕೊಂಡಿದ್ದೇನೆ. ಈಗ ನೀವೇನು ಮಾಡಬೇಕು ಅಂತೇಳಿದರೆ, ನೀವು ಸೊಳ್ಳೆಗಳು ಇರುವಂಥ ಪ್ಲೇಸ್ಗೆ ಸಂಜೆ ಟೈಮ್ನಲ್ಲಿ ನೀವು ಇದನ್ನು ಸ್ಪ್ರೇ ಮಾಡಿ ಬಿಡ್ಬೋದು. ಈ ರೀತಿಯಲ್ಲಿ ಸ್ಪ್ರೇ ಮಾಡ್ತಾ ಇದ್ದರೆ ಅಲ್ಲಿ ಸೊಳ್ಳೆಗಳು ಆ ಕಡೆ ಬರೋಲ್ಲ, ಯಾಕಂದರೆ ತುಂಬ ಸ್ಮೆಲ್ ಬರ್ತದೆ. ಆ ಸ್ಮೆಲ್ಲಿಗೆ ಸೊಳ್ಳೆಗಳು ಬರೋಲ್ಲ. ಅಥವಾ ಮನೆ ಹೊರಗಡೆ ಗಿಡಗಳಿರ್ತದಲ್ಲ, ಗಿಡಗಳಿಗೆ ಎಲ್ಲ ಸ್ಪ್ರೇ ಮಾಡಿಬಿಡಿ. ಡೈಲಿ ಮಾಡಿದರೆ ಸೊಳ್ಳೆ ಆ ಕಡೆ ಸುಳಿಯೋದೇ ಇಲ್ಲ. ಇದು ಕೂಡ ಒಂದು ಉತ್ತಮವಾದ ಪರಿಹಾರ ಸೊಳ್ಳೆ ಕಾಟಕ್ಕೆ. ನಿಮಗೀಗ ಇನ್ನೊಂದು ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಒಂದು ಚಿಕ್ಕದೊಂದು ಪಾತ್ರೆ ತಗೊಳ್ಳಿ, ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆನ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೆಂಗಿನೆಣ್ಣೆ ತಗೊಳ್ಳಿ. ಅದಕ್ಕೊಂದು ಸ್ವಲ್ಪ ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕಿ. ನಾನೊಂದು ನಾಲ್ಕು ಹೆಸಲು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೇನೆ. ಇದನ್ನು ನಾವೀಗ ಬಿಸಿ ಮಾಡಬೇಕು. ನೋಡಿ ಬಿಸಿ ಮಾಡೋಣ. ಈಗ ಬಿಸಿ ಆಗ್ತಾ ಇದೆ, ನಿಧಾನವಾಗಿ ಬಿಸಿ ಆಗ್ತಾ ಇದೆ. ನೋಡಿ ಅದು ಆಯಿಲ್ ಕುದಿತಾ ಇದೆ. ಈಗ ಏನಾಗುತ್ತೆ ಅಂದರೆ ಅದರಲ್ಲಿರೋ ಬೆಳ್ಳುಳ್ಳಿ ರಸ ಏನಿದೆಯಲ್ಲ ಅದು ಸಂಪೂರ್ಣವಾಗಿ ಬಿಟ್ಬಿಡ್ತದೆ. ಈಗ ನೋಡಿ ಅದರ ರಸ ಕಂಪ್ಲೀಟಾಗಿ ಬಿಟ್ಟಿದೆ. ಈಗ ನಾವು ಬಂದ್ ಮಾಡಿಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ನೋಡಿ ಈ ಆಯಿಲ್ ಈಗ ತಣ್ಣಗಾಗಿದೆ. ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ದೇನೆ, ನಿಮ್ಗೆ ಎಷ್ಟು ಬೇಕಾದರೂ ಅಷ್ಟು ನಾವು ಮಾಡ್ಕೋಬೋದು. ನೋಡಿ ಫಿಲ್ಟರ್ ಆಗಿರುವಂಥ ಆಯಿಲು, ಬೆಳ್ಳುಳ್ಳಿ ಮತ್ತು ತೆಂಗಿನೆಣ್ಣೆ ಮಿಕ್ಸ್ ಆಗಿದೆ. ಇದೀಗ ಇದನ್ನು ನಾವು ಏನು ಮಾಡಬೇಕು ಅಂತೇಳಿದರೆ, ನಾವು ಸಂಜೆ ಟೈಮ್ನಲ್ಲಿ ಒಂದು ಸ್ವಲ್ಪ ಕೈಯಲ್ಲಿ ತಗೊಂಡು ಈ ರೀತಿಯಲ್ಲಿ ನಮ್ಮ ಕೈ ಅಥವಾ ಕಾಲು ಈ ಥರ ಇಲ್ಲಿಗೆ ನಾವು ಹಚ್ಕೊಂಡು ಬಿಡಬೇಕು. ಸೊಳ್ಳೆ ಕಾಟ ಇದ್ದರೆ ಏನಾಗುತ್ತೆ ಅಂದರೆ ಈ ಸ್ಮೆಲ್ಲಿಗೆ ಸಾಮಾನ್ಯವಾಗಿ ಕೆಲವರು ಒಡಾಮಸ್ ಹಚ್ಕೊತಾರೆ. ಅದ್ರ ಬದಲಿಗೆ ಇದು ಆರ್ಗ್ಯಾನಿಕ್ ಮನೆಯಲ್ಲೇ ಮಾಡಿರುವಂಥದ್ದು, ಯಾವುದೇ ರೀತಿಯ ತೊಂದರೆ ಆಗಲ್ಲ. ಈ ರೀತಿಯಲ್ಲಿ ನಾವು ಹಚ್ಕೊಳ್ಬೋದು. ಈವನ್ ಮಕ್ಕಳಿಗೂ ಕೂಡ ನೀವು ಹಚ್ಚಿಬಿಡ್ಬೋದು. ಆವಾಗ ಏನಾಗುತ್ತೆ, ಈ ಸ್ಮೆಲ್ಲಿಗೆ ಸೊಳ್ಳೆ ನಿಮಗೆ ಕಚ್ಚಲ್ಲ. ನೋಡಿ ಇದೊಂದು ನಾಲ್ಕು ಟಿಪ್ಸನ್ನು ನಾನು ನಿಮ್ಗೆ ಹೇಳಿದ್ದೇನೆ. ಈ ಟಿಪ್ಸ್ಗಳನ್ನು ನೀವು ಯೂಸ್ ಮಾಡ್ಬೋದು. ಇದರಿಂದಾಗಿ ಸೊಳ್ಳೆ ಕಾಟದಿಂದ ಖಂಡಿತವಾಗಿ ನಿಮಗೆ ಮುಕ್ತಿ ಸಿಗ್ತದೆ. ಮನೆಯಲ್ಲಿ ಈ ಎಲ್ಲ ಟಿಪ್ಸ್ಗಳನ್ನು ಉಪಯೋಗಿಸಿ ನೋಡಿ. ಹಾಗೆ ಎಲ್ಲದಕ್ಕಿಂತ ಮುಖ್ಯ, ನಿಮ್ಮ ಮನೆ ಸುತ್ತಮುತ್ತ ಸ್ವಲ್ಪ ಕ್ಲೀನಾಗಿಟ್ಟರೆ ಸೊಳ್ಳೆ ಕಾಟ ತುಂಬ ಕಮ್ಮಿ ಆಗ್ತದೆ. ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ. ಧನ್ಯವಾದಗಳು.